ಇಲ್ಲಿ ಮೇಲ್ಗಡೆ ಕೂತ್ಕೊಂಡಂತವರು ಯಾರಿಗೂ ಮಿಸ್ಲಾತಿ ಬೇಡ ಆದ್ರೆ ಯಾಕೆ ಸಂತ ಆಗ್ತಿತ್ತು ಅಂದ್ರೆ ಯಾಕೆ ಹೊಟ್ಟಿ ಯಾಕೆ ನನಗೆ ಉರಿತಾ ಇದೆ ಅಂತಂದ್ರೆ ನನ್ನ ಸಮಾಜದ ಮಹಿಳೆಯರು ನನ್ನ ತಾಯಂದ್ರೆ ಇಲ್ಲಿ ನನ್ನ ಎದುರುಗಡೆ ಬಂದು ಕೂತ್ಕೊಂಡಿದ್ದಾರೆ ಅವರಿಗೆ ಆಸೆ ಇದೆ ಅಲ್ಲ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅವರ ಅಣ್ಣತಮ್ಮಂದ್ರು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು ಕೆಲಸ ಮಾಡಬೇಕು ಜೀವನದಲ್ಲಿ ಸಕ್ಸೆಸ್ ಆಗಬೇಕು ಅಂತ ಹೇಳಿ ಮಹಿಳೆಯರಲ್ಲ ಕನಸು ಕಟ್ಟಿಕೊಂಡಿದ್ದಾರಲ್ಲ ಇಲ್ಲಿ ಕುಳಿತಂತ ಎಲ್ಲ ನನ್ನ ಸಮಾಜದ ಬಾಂಧವರು ಕನಸು ಕಟ್ಟಿಕೊಂಡಿದ್ದೀರಲ್ಲ ಈ ಮೀಸಲಾತಿ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಮಾಜದವರಿಗೆ ಮೀಸಲಾತಿ ಕೊಡಿ ಯಾವುದಕ್ಕೂ ನಮ್ಮ ವಿರೋಧ ಇಲ್ಲ ಆದರೆ ನಮ್ಮ ಸಮಾಜವನ್ನು ನೋಡಿ ಬರೀ ಉಪಯೋಗ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಅದು ರಾಜಕೀಯವಾಗಿ ಇರಬಹುದು ಸಾಮಾಜಿಕವಾಗಿ ಇರಬಹುದು ನನ್ನ ಸಮಾಜವನ್ನ ಬರೀ ಉಪ್ಪಿನಕಾಯಿ ತರ ಉಪಯೋಗ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ನಾವೆಷ್ಟು ದೊಡ್ಡ ಹೃದಯವಂತರಿದ್ದೀವಿ ಎಷ್ಟು ಹೃದಯ ವೈಶಾಲ್ಯತೆಯನ್ನ ಪಂಚಮಸಾಲಿಗಳು ಇವತ್ತು ಮೆರಿತಾರೆ ಅಂತಂದ್ರೆ ಕುರುಬ ಸಮಾಜವನ್ನ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ಇಲ್ಲಿಯವರೆಗೂ ಕೂಡ ನಾವು ಕಣ್ಣಲ್ಲಿ ಹಾಕೊಂಡು ಇಟ್ಕೊಳ್ತೀವಿ ಅವತ್ತಿನ ಕಾಲದಲ್ಲಿ ರಾಣಿ ಚೆನ್ನಮ್ಮಗೆ ಸಹಾಯ ಮಾಡಿದ್ರು ಬಲಗೈ ಬಂಟ ಆಗಿದ್ರು ಅಂತ ಹೇಳಿದಕ್ಕೆ ಇವತ್ತಿನವರೆಗೂ ಕುರುಬ ಸಮಾಜದವ್ರನ್ನ ಒಂದು ಆದರ್ಶಪ್ರಾಯವಾಗಿ ನಾವೆಲ್ಲ ನೋಡ್ತೀವಿ ಯಾವುದೇ ಸಮಾಜ ಇರಲಿ ಬಂಧುಗಳೇ ಇವತ್ತು ನಾನು ಮೊನ್ನೆ ಹೇಳಿದೆ ಕಲ್ಲುಳ್ಳಿಯಲ್ಲಿ ಹೇಳಿದೆ ನಾನು ಅಂಬೇಡ್ಕರ್ ಸಮಾಜ ಇರಲಿ ವಾಲ್ಮೀಕಿ ಸಮಾಜ ಇರಲಿ ಮುಸಲ್ಮಾನ್ ಬಾಂಧವರು ಇರಲಿ ಉಪ್ಪಾರ್ ಸಮಾಜ ಇರಲಿ ಪ್ರತಿಯೊಬ್ಬರನ್ನು ಕೂಡ ನಾವು ಮಾನವೀಯತೆ ದೃಷ್ಟಿಯಿಂದ ನೋಡಿಕೊಂಡು ನಮ್ಮ ಕೆಲಸದಲ್ಲಿ ನಾವು ಮಗ್ನರಾಗಿ ಮುಂದೆ ಹೋಗುವಂತ ಸಮಾಜ ನಮ್ಮದು ನನ್ನ ಎಲ್ಲ ಸಮಾಜದ ಬಂಧು ಬಾಂಧವರಿಗೂ ಕೂಡ ವಿನಂತಿಯನ್ನ ಮಾಡ್ತೀನಿ ನೀವು ನಮ್ಮ ಈ ಒಂದು 2A ಮೀಸಲಾತಿಗೆ ನೀವು ಏನು ಕೈ ಜೋಡಿಸ್ತಿರೋ ಅಥವಾ ನೀವು ನಮಗೆ ಏನು ಸಹಕಾರ ಕೊಡ್ತಿರೋ ಕೊಡಿ ಅಂತ ಹೇಳ್ತಾ